2023-24 ಸಾಲಿನ ರಾಜ್ಯ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ. ನಿರೀಕ್ಷೆಗಳು ಹೆಚ್ಚೆಚ್ಚಾಗಿದೆ. ಸವಾಲು ಕೂಡ ಬೊಮ್ಮಾಯಿ ಸರ್ಕಾರಕ್ಕೆ ಹೆಚ್ಚಾಗೇ ಇದೆ. ಪಕ್ಕಾ ಚುನಾವಣಾ ಲೆಕ್ಕಾಚಾರಗಳೊಂದಿಗೆ ಆಯವ್ಯಯ ಮಂಡನೆಗೆ ಸಿಎಂ ಬೊಮ್ಮಾಯಿ ಮುಂದಾಗಿದ್ದಾರೆ. ಚುನಾವಣಾ ವರ್ಷದ ಬಜೆಟ್ ಸರ್ಕಾರಕ್ಕೆ ಪ್ರತಿಷ್ಠೆಯ ಬಜೆಟ್ ಆಗಿರುತ್ತೆ. ಎಲ್ಲ ಸಲವು ಕೂಡ ಹೌದು. ಎಲ್ಲಾ ಅಂದ್ರೆ ಯಾವಾಗೆಲ್ಲ ಎಲೆಕ್ಷನ್ ನಡೆಯುತ್ತೆ ಆ ಟೈಮಲ್ಲಿ ಬರೋ ಬಜೆಟ್ ಏನಿದೆ ಅದು ಆ ಸರ್ಕಾರಕ್ಕೆ ಪ್ರತಿಷ್ಠೆಯ ಬಜೆಟೇ ಆಗಿರುತ್ತೆ. ಬಹುಮತ ಪಡೆದು ಮತ್ತೆ ಅಧಿಕಾರ ಹಿಡಿಯುವ ಉದ್ದೇಶದ ಬಜೆಟ್ ಇದಾಗಿರಲೇಬೇಕು. ಹಾಗಾಗಿ ಬೊಮ್ಮಾಯಿ ಅವರು ಯಾವ ರೀತಿಯ ಲೆಕ್ಕಾಚಾರಗಳೊಂದಿಗೆ ಈ ಸಲದ ಬಜೆಟ್ ಅನ್ನು ಮಂಡಿಸುತ್ತಾರೆ ಅನ್ನುವಂತದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಬೊಮ್ಮಾಯಿ ಅವರ ಬಜೆಟ್ ಬ್ರಹ್ಮಾಸ್ತ್ರ ಹೇಗಿರಬಹುದು ಅದನ್ನು ಕೂಡ ಲೆಕ್ಕಾಚಾರಗಳನ್ನು ನೋಡ್ತಾ ಹೋಗೋಣ. ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ಬಜೆಟ್ ನಿರೀಕ್ಷೆ 2023-24 ಸಾಲಿನ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದ್ದು ಚುನಾವಣಾ ವರ್ಷ ಬೇರೆ ಆಗಿರೋದ್ರಿಂದ ಈ ಆಮೇಲೆ ಪ್ರಸಕ್ತ ಸರ್ಕಾರದ ಕಡೆ ಬಜೆಟ್ ಕೂಡ ಹೌದು. ಸೋ ಬೊಮ್ಮಾಯಿ ಅವರು ತಯಾರಿಯನ್ನ ನಡೆಸಿದ್ದು ಯಾವ ರೀತಿಯ ತಯಾರಿ ನಡೆಸಿದ್ದಾರೆ, ಯಾವ ವರ್ಗದವರಿಗೆ ಹೆಚ್ಚೆಚ್ಚು ಖುಷಿಯನ್ನ ಕೊಡ್ತಾರೆ, ರೈತಾಪಿ ವರ್ಗಕ್ಕೆ ಏನು, ಹೆಣ್ಣುಮಕ್ಕಳಿಗೆ ಏನು ನೋಡ್ತಾ ಹೋಗೋಣ. ಜನಪ್ರಿಯ ಘೋಷಣೆಗಳು ಮತ್ತು ಉಚಿತ ಘೋಷಣೆಗಳನ್ನು ಒಳಗೊಂಡ ಬಜೆಟ್ನ ನಿರೀಕ್ಷೆಯಲ್ಲಿ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಕೊನೆ ಬಜೆಟ್ ಆಗಿರೋದ್ರಿಂದ ಇವರ ಬಜೆಟ್ ಮೇಲೆ ನಿರೀಕ್ಷೆಗಳು ಜಾಸ್ತಿ ಆಗಿದೆ. ಜನತೆಗೆ ತೆರಿಗೆ ಹೊರೆ ಇಲ್ಲದ ಬಜೆಟ್ ಮಂಡನೆಗೆ ಪ್ಲಾನ್ ಇದ್ದಂಗೆ ಕಾಣಿಸ್ತಾ ಇದೆ. ಇರುವ ಸಾಧ್ಯತೆಗಳು ಕೂಡ ಇದೆ ರಾಜ್ಯದ ಜನತೆಗೆ. ಏನೋ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಜನಪ್ರಿಯ ಉಚಿತ ಸ್ಕೀಮ್ಗಳು ಇರೋ ಸಾಧ್ಯತೆ ಇದೆ. ಅವರು ಗೃಹಲಕ್ಷ್ಮಿ ಯೋಜನೆ ಅಂತ ತಂದ್ರಲ್ಲ, ಅದಕ್ಕೆ ಟಕ್ಕರ್ ಕೊಡಲೇಬೇಕು ಇವ್ರು ಸಹಿ ಅಂತ ಅನ್ನಿಸ್ಕೊಳ್ಳೋಕೆ. ಇಲ್ಲ ಅಂದರೆ ಆ ಕಡೆ ಸ್ವಲ್ಪ ವಾಲುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಉಚಿತ, ಜನಪ್ರಿಯ ಮತ್ತು ಜನಮೆಚ್ಚುವ ಹಾಗೂ ಅಭಿವೃದ್ಧಿ ಘೋಷಣೆಗಳೇ ಹೈಲೈಟ್ಸ್ ಆಗಿರುವ ಸಾಧ್ಯತೆಗಳು ಕೂಡ ಈ ಸಲ ಇದೆ. ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ವಿವಿಧ ವಲಯಗಳಿಗೆ ಭರಪೂರ ಕೊಡುಗೆಗಳನ್ನು ಕೊಡುವ ನಿರೀಕ್ಷೆ. ಯಾವುದೋ ಒಂದು ಎರಡು ಅಂತಲ್ಲ, ಹಲವು ವಲಯಗಳಿಗೆ, ಅದು ರೈತಾಪಿ ವಲಯ ಆಗಿರ್ಬೋದು, ನೌಕರರಾಗಿರ್ಬೋದು, ಎಲ್ಲ ಒಟ್ಟು ಹಲವು ವಲಯಗಳು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿವೆ. ರೈತರು, ಕಾರ್ಮಿಕರು, ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪಂಗಡ, ಹಿಂದುಳಿದ ಜಾತಿ ವರ್ಗಗಳ ಕಲ್ಯಾಣಕ್ಕೆ ಒತ್ತು ಕೊಡುವ ನಿರೀಕ್ಷೆಗಳಿದೆ. ರೈತರೂ ಸೇರಿದಂತೆ ಕಾರ್ಮಿಕರು, ಹೆಣ್ಣು ಮಕ್ಕಳನ್ನು ಬಿಡುವಂಗೆ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಆಲ್ರೆಡಿ ಹೈಲೈಟ್ ಮಾಡಿಟ್ಟಿದೆ. ಈಗ ಇವರು ಕೂಡ ಅದಕ್ಕೆ ಇನ್ನೊಂದಷ್ಟು ಪುಷ್ಟಿಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ನಂತರ ಗ್ರಾಮೀಣಾಭಿವೃದ್ಧಿ, ಕೃಷಿ, ಜಲಸಂಪನ್ಮೂಲ ಮತ್ತು ಆರೋಗ್ಯ ಯೋಜನೆಗಳಿಗೆ ಒತ್ತು ಕೊಡುವ ನಿರೀಕ್ಷೆ ಇದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ರೈತರಿಗೆ ನೆರವಾಗುವಂತಹ ವಿಚಾರದಲ್ಲಿ ಅಂದರೆ ಕೃಷಿ, ಜಲಸಂಪನ್ಮೂಲ, ಆರೋಗ್ಯ ಯೋಜನೆಗಳಿಗೆ ಒತ್ತು ಕೊಡುವ ನಿರೀಕ್ಷೆ ಇದೆ. ಬೆಂಗಳೂರು, ಬೆಳಗಾವಿ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕಗಳಿಗೆ ಆದ್ಯತೆ. ಇದು ಚುನಾವಣೆಯ ದೃಷ್ಟಿಯಿಂದ, ಚುನಾವಣಾ ದೃಷ್ಟಿಯಿಂದ ನೋಡೋದಾದರೆ ಬೆಂಗಳೂರು ಸೇರಿದಂತೆ ಬೆಳಗಾವಿ, ಹಳೆ ಮೈಸೂರು ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನು ಕೂಡ ಮಾಡಿದ್ದಾರೆ. ಇನ್ನು ಎಲೆಕ್ಷನ್ಗೂ ಮತ್ತು ಪಕ್ಷಕ್ಕೂ ಬೂಸ್ಟ್ ಆಗುವಂತಹ ಬಜೆಟ್ ಕೊಡೋಕೆ ಸಿಎಂ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಸೂದ್. ಪ್ರಸಕ್ತ ಸಾಲಿನ ಅಂದ್ರೆ ಈ ವರ್ಷದ ಎಲೆಕ್ಷನ್ ಚುನಾವಣೆ ಹತ್ತಿರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಈ ಬಜೆಟ್ನ ನಿರೀಕ್ಷೆಗಳು ಹೇಗಿರುತ್ತೆ, ಬೊಮ್ಮಾಯಿ ಅವರು ಯಾರ ಬಾಯಿಗೆ ಮಿಠಾಯಿ ಹಾಕ್ಬೋದು, ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ವಿವರಿಸೋದಾದ್ರೆ ಯಾವೆಲ್ಲ ಸಾಧ್ಯತೆಗಳಿದೆ? ವಿದ್ಯಾ, ಹೇಳಿ ಕೇಳಿ, ಇದು ಚುನಾವಣಾ ವರ್ಷ, ಹಾಗಾಗಿ ಚುನಾವಣಾ ವರ್ಷದ ಬಜೆಟ್ ಅಂತಂದ್ರೆ ಸಹಜವಾಗಿ ಸಾರ್ವಜನಿಕರಿಗೂ ಒಂದು ರೀತಿಯ ಬೇರೆ ಲೆಕ್ಕಾಚಾರಗಳಿರ್ತವೆ. ಇನ್ನು ಆಡಳಿತ ಪಕ್ಷ ಆಗಿರುವಂತಹ ಬಿಜೆಪಿಗೂ ಕೂಡ ಪಕ್ಕಾ ಚುನಾವಣಾ ಲೆಕ್ಕಾಚಾರ ಇದ್ದೇ ಇರುತ್ತೆ. ಈಗ ನಾಳೆ ಮುಖ್ಯಮಂತ್ರಿಗಳೇನು ಬಜೆಟ್ ಮಂಡನೆ ಮಾಡೋಕೆ ಹೋಗ್ತಾ ಇದ್ದಾರೆ, ಅದು ಪಕ್ಕಾ ಚುನಾವಣಾ ಲೆಕ್ಕಾಚಾರದೊಂದಿಗೆ ಬೇರೆ ಬೇರೆ ವಿವಿಧ ಜನಪರ ಉಚಿತ ಘೋಷಣೆಗಳನ್ನು ಒಳಗೊಂಡಂತಹ ಬಜೆಟ್ ಆಗಿರುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ಒಂದು ಚುನಾವಣಾ ಲೆಕ್ಕಾಚಾರದಲ್ಲಿ ಏನೆಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಈ ಚುನಾವಣೆ ಗೆಲ್ಲೋದಕ್ಕೆ 140+ ಸ್ಥಾನ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರ ಹಾಕೊಂಡಿದೆ. ಅದಕ್ಕೆ ಪೂರಕ ಆಗೋ ಥರ ಯಾವ ಥರ ಘೋಷಣೆ ಇರಬೇಕು, ಜೊತೆಗೆ ಇಡೀ ಕರ್ನಾಟಕ ಆ ಘೋಷಣೆಗಳನ್ನು ತಲುಪಬೇಕು, ಆ ಒಂದು ಮುಖ್ಯಮಂತ್ರಿಗಳೇನು ಭರವಸೆ ಕೊಡ್ತಾರೆ ಅದು ತಲುಪಬೇಕು, ಜನ ಒಳ್ಳೊಳ್ಳೆ ಘೋಷಣೆ ಕೊಟ್ಟಿದ್ದಾರಪ್ಪ ಈ ಸರ್ಕಾರ ಅನ್ನುವಂತಹ ಒಲವು ವ್ಯಕ್ತಪಡಿಸಬೇಕು. ಆ ಥರದ ಜನಪರ ಘೋಷಣೆಗಳು ಜೊತೆಗೆ ಉಚಿತ ಸ್ಕೀಮ್ಗಳು ಕೂಡ. ಈಗ ಕಾಂಗ್ರೆಸ್ಸು 2000 ಘೋಷಣೆ ಮಾಡಿರುವಂಥದ್ದು ಕುಟುಂಬಕ್ಕೆ, ಈಗ ಮುಖ್ಯಮಂತ್ರಿಗಳು ಕೂಡ ಅದಕ್ಕೂ ಮುನ್ನ ಕುಟುಂಬ ನಡೆಸುವಂತಹ ಮಹಿಳೆಯರಿಗೆ 2000 ಮಾಸಿಕ ಆರ್ಥಿಕ ನೆರವು ಕೊಡ್ತೇವೆ ಅನ್ನುವಂತಹ ಘೋಷಣೆ ಮಾಡಿದ್ದಾರೆ. ಅದನ್ನು ಈ ಬಜೆಟಲ್ಲಿ ಅಡಕ ಮಾಡಿಕೊಡ್ತಾರೆ. ಇದ್ರ ಜೊತೆಗೆ ಬೇರೆ ಬೇರೆ ಉಚಿತ ಘೋಷಣೆಗಳನ್ನು ಕೂಡ, SC/ST ಸಮುದಾಯಕ್ಕೆ 75 ಯೂನಿಟ್ ಉಚಿತ ವಿದ್ಯುತ್ ಈಗಾಗಲೇ ಕೊಡ್ತಾ ಇದೆ ಸರ್ಕಾರ, ಅದನ್ನು ಮತ್ತಷ್ಟು ಏರಿಕೆ ಮಾಡುವ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಬೇರೆ ಬೇರೆ ಉಚಿತ ಘೋಷಣೆಗಳನ್ನು ಕೂಡ ಸೇರಿಸಿಕೊಂಡು ಒಂದು ರೀತಿಯ ಅಭಿವೃದ್ಧಿಯೂ ಕೂಡ ಇರಬೇಕು, ಸಮತೋಲನವೂ ಕೂಡ ಇರಬೇಕು, ಚುನಾವಣಾ ಲೆಕ್ಕಾಚಾರವೂ ಕೂಡ ಇರಬೇಕು. ಇವೆಲ್ಲವೂ ಒಳಗೊಂಡಂತಹ ಒಂದು ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಹಾಗಾಗಿ ಭರಪೂರವಾದಂತಹ ಒಂದು ಕೊಡುಗೆಗಳನ್ನು ದುರ್ಬಲ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು ಸುಂಕಗಳ ವಿಚಾರ, ಆಮದು ಸುಂಕ, ರಫ್ತು ಸುಂಕ ಇವ್ಯಾವುದೂ ಇಲ್ಲ.
ತೆರಿಗೆ ಕೂಡ ಇರಲ್ಲ ಅಂತಾನೂ ಕೂಡ ಹೇಳಲಾಗ್ತಿದೆ. ತೆರಿಗೆ ಇರಲ್ಲ ಅಂತಂದ್ರೆ ಸಹಜವಾಗಿ ಸಾರ್ವಜನಿಕರಿಗೆ ಒಂದು ರೀತಿಯ ಸಂತೋಷ. ಈಗಾಗಲೇ ಈ ಬಾರಿ ವಿದ್ಯುತ್ ದರ ಹೆಚ್ಚಳ ಮಾಡಲ್ಲ ಅನ್ನುವಂತ ಘೋಷಣೆಯನ್ನು ಇಂಧನ ಸಚಿವರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ತೆರಿಗೆ ಕೂಡ ಇರಲ್ಲ ಯಾವುದೇ ದರ ಏರಿಕೆ ಕೂಡ ಅದರ ಪರಿಣಾಮವಾಗಿ ಇರೋದಿಲ್ಲ. ಈ ತರದ ಒಂದು ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಪಕ್ಕಾ ಇದು ಚುನಾವಣಾ ಲೆಕ್ಕಾಚಾರದ ಬಜೆಟ್ ಅಂತಾನೂ ಕೂಡ ಹೇಳಲಾಗ್ತಿದೆ. ಹಾಗಾಗಿ ನಾಳೆಯ ಬಜೆಟ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲ ಮನೆ ಮಾಡಿರುವಂತದ್ದು ಯಾವ ತರದ ಬಜೆಟ್ ಇರುತ್ತೆ ಅಂತ ವಿದ್ಯಾ. ಎಸ್ ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ. ಚುನಾವಣಾ ವರ್ಷವಾಗಿರೋದ್ರಿಂದ ಒಂದು ಕಡೆ ಅಭಿವೃದ್ಧಿ, ಮಗದೊಂದು ಕಡೆ ಸಮತೋಲನ ಮತ್ತು ಚುನಾವಣಾ ದೃಷ್ಟಿಯಿಂದ ಬಹಳ ಎಚ್ಚರಿಕೆಯ ಮತ್ತು ಜಾಗೃತೆಯಿಂದ ಈ ಒಂದು ಬಜೆಟ್ ಅನ್ನು ಮಂಡಿಸಬೇಕಾಗುತ್ತೆ ಅವ್ರಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ ತನಕ ಕೇಳಿ ಬಂದ ಟೀಕೆಗಳು, ಆರೋಪ ಪ್ರತ್ಯಾರೋಪ ಇವೆಲ್ಲವಕ್ಕೂ ಉತ್ತರ ಕೊಡುವಂತಹ ಒಂದೇ ಒಂದು ವಿಚಾರ ಆದರೆ ಅದು ಬಜೆಟ್. ಬಜೆಟ್ ಮೂಲಕ ಎಲ್ಲದರಲ್ಲೂ ಕೂಡ ಸಹಿ ಅನ್ನಿಸ್ಕೊಳ್ಬಹುದು. ಆದರೆ ಯಾವ ರೀತಿಯಾಗಿರುತ್ತೆ ಹಾಗೆ ಅನ್ನಿಸ್ಕೊಳ್ಳುತ್ತಾ ಬಿಜೆಪಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ, ಬೊಮ್ಮಾಯಿ ಅವರ ಕೊನೆ ಬಜೆಟ್ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ.